ಇದು ಯಾವ ಮಟ್ಟಕ್ಕೆ ವಿವೇಕಾನಂದರ ತಲೆಗೆ ಹೋಯಿತು ಅಂದರೆ, ಮುಂದೆ ಅವರು ಹೇಳ್ತಾರೆ, ಯಾವ ಧರ್ಮ ವಿಧವೆಯ ಕಣ್ಣೀರನ್ನು ಒರೆಸೋದು, ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡೋದು, ಆ ಧರ್ಮದಲ್ಲಿ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ಒಬ್ಬ ಮನುಷ್ಯನಿಗೆ ಒಳ್ಳೆಯದಾಗೋದಾದರೆ 1000 ಸಲ ನರಕಕ್ಕೆ ಹೋಗ್ಬರೋಕ್ಕೆ ನಾನು ತಯಾರಿದ್ದೇನೆ. ನಾನು ಪ್ರೀಚ್ ಮಾಡುವ ಧರ್ಮ ಇದು. ನನ್ನ ಶಿಷ್ಯರು ಅನುಯಾಯಿಗಳು ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗೋದಾದರೆ 1000 ಸಲ ನರಕಕ್ಕೆ ಹೋಗ್ಬರೋಕ್ಕೆ ತಯಾರಿರಬೇಕು. ಅಂಥವನು ಮಾತ್ರ ನನ್ನ ಶಿಷ್ಯ. ಇಷ್ಟರ ಮಟ್ಟಿಗೆ ವೈಶಾಲ್ಯವಾಯಿತು ನರೇಂದ್ರನ ಅಥವಾ ವಿವೇಕಾನಂದರ ಮನಸ್ಸು. ಇದು ಮುಂದೆ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ, ಕೆಳಗೆ ಬಿದ್ದ ವರ್ಗಗಳು, ದೀನ ದಲಿತ ವರ್ಗಗಳು ಅಂತೇನಿತ್ತಲ್ಲ, ಈ ವರ್ಗಗಳಿಗೆ ವಿವೇಕಾನಂದರು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟರು ಅಂತಂದರೆ, ಬಾಲಗಂಗಾಧರ ತಿಲಕರಿಗೆ, ಮೆಡ್ರಾಸಿನ ಸುಧಾರಕರಿಗೆ, ಇವರಿಗೆಲ್ಲ ಹೇಳಿದರು, ಇಂಡಿಯಾ ಲಿವ್ಸ್ ಇನ್ ದಿ ಲೋಯರ್ ಕ್ಲಾಸಸ್, ಇಂಡಿಯಾ ಲಿವ್ಸ್ ಇನ್ ದಿ ಮಾಸಸ್, ಸೋ ಲಾಂಗ್ ಆಸ್ ದಿ ಮಾಸಸ್ ಆರ್ ಸಫರಿಂಗ್ ಫ್ರಮ್ ಹಂಗರ್ ಅಂಡ್ ಇಲ್ಲಿಟ್ರಸಿ, ಎನಿ ಅಮೌಂಟ್ ಆಫ್ ರೆಫಾರ್ಮೇಷನ್ ಯು ಆರ್ ಡೂಯಿಂಗ್, ಎನಿ ಅಮೌಂಟ್ ಆಫ್ ಫ್ರೀಡಮ್ ಸ್ಟ್ರಗಲ್ ಯು ಆರ್ ಇನಿಷಿಯೇಟಿಂಗ್ ವಿಲ್ ನಾಟ್ ಡೂ ಎನಿ ಗುಡ್ ಫಾರ್ ದಿಸ್ ಕಂಟ್ರಿ. ಕೆಳಗೆ ಬಿದ್ದ ಜನರನ್ನು ಮೇಲಕ್ಕೆ ಎತ್ತದೆ, ನೀವು ಏನು ಲಾಗ ಹೊಡೆದ್ರು, ನಿಮಗೇನು ರಾಜಕೀಯ ಸ್ವಾತಂತ್ರ್ಯ ಬಂದರೂ ಮೂರು ಕಾಸಿಗೆ ಪ್ರಯೋಜನ ಆಗುವುದಿಲ್ಲ. ದೇಶ ಇರೋದು ಮಾಸಸ್, ಜನಸಾಮಾನ್ಯರಲ್ಲಿ, ಅವರನ್ನು ಮೇಲಕ್ಕೆ ಎತ್ತಿ. ಇದನ್ನು ಈ ವಿವೇಕಾನಂದರ ಮಾತು ಗಾಂಧೀಜಿ ಮೇಲೆ ಪರಿಣಾಮ ಬೀರಿತು, ಆಮೇಲೆ ಬೇರೆ ಬೇರೆ ಜನರ ಮೇಲೆ, 100 ಜನರ ಮೇಲೆ ಪರಿಣಾಮ ಬೀರಿತು. ಅದರ ಪ್ರಭಾವದಿಂದ ಇವತ್ತು ಒಬ್ಬ ಸಹಾಯಕ್ಕೆ ಅಂತ ಒಬ್ಬ ವ್ಯಕ್ತಿ ಬಂದರೆ ಎಷ್ಟು ನಾನು ಪುಣ್ಯ ಮಾಡಿದ್ದೀನಿ, ಅವರಿಗೆ ಸಹಾಯ ಮಾಡುವ ಅವಕಾಶ ನಂಗೆ ಸಿಗ್ತಾ ಇದೆಯಲ್ಲ ಅಂತ ಒಬ್ಬೊಬ್ಬನಿಗೆ ಯೋಚನೆ ಮಾಡುವ ಸ್ಥಿತಿಗೆ ಇವತ್ತು ವಿವೇಕಾನಂದರ ಅನುಯಾಯಿಗಳು ಬಂದಿದ್ದಾರೆ. ಪ್ರಾಮಾಣಿಕವಾಗಿ ಅವನು ವಿವೇಕಾನಂದರ ಪುಸ್ತಕ ಓದಿದರೆ ಸ್ವಂತ ಮುಕ್ತಿಯನ್ನು ಬಯಸಲ್ಲ ಯಾವ ಕಾಲಕ್ಕೂ. ನನಗಂತೂ ಬೇಡ, ನನಗೆ 100 ಜನ್ಮಕ್ಕೆ ಮುಕ್ತಿ ಬೇಡ. ನಾನು ಹೇಳ್ತೀನಿ ವಿವೇಕಾನಂದರು ಸನ್ಯಾಸದ ಅಲ್ಟಿಮೇಟ್ ಗೋಲೇ ಮೋಕ್ಷ ಅನ್ಕೊಂಡು ಅಲ್ಲ, ಅಲ್ಲ ಸ್ವಾಮಿ ವಿವೇಕಾನಂದರ ಪ್ರಕಾರ ಅಲ್ಲ, ಸನಾತನ ಧರ್ಮ ಮೋಕ್ಷವನ್ನು ತ್ಯಾಗ ಮಾಡಬೇಕು ಅಂತ ಕೃಷ್ಣ ಭಗವದ್ಗೀತೆ ಕೊಟ್ಟ ಕೊನೆಯ ಚಾಪ್ಟರ್ ಹೆಸರೇನು ಹೇಳ್ತಾನೆ, ಮೋಕ್ಷ ಸನ್ಯಾಸ ಯೋಗ, ಮೋಕ್ಷವನ್ನು ತ್ಯಾಗ ಮಾಡು. ನೋಡಿ, ಸನಾತನ ಧರ್ಮದಲ್ಲೇ ಇದೆ ಅದು, ಬರೀ ವಿವೇಕಾನಂದ ಕೊಟ್ಟಿದ್ದಲ್ಲ. 17 ಅಧ್ಯಾಯಗಳು ಮೋಕ್ಷವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದೆ. ಕೊನೆಗೆ ಕೃಷ್ಣ ಇನ್ನೊಂದು ಹೇಳ್ದ, ಸಾಮರ್ಥ್ಯ ಇದೆಯಾ ನಿನಗೆ, ಗುಂಡಿಗೆ ಇದೆಯಾ ನಿನಗೆ, ಮೋಕ್ಷವನ್ನು ತ್ಯಾಗ ಮಾಡು. ಹಾಗಾದರೆ ಏನು ಮಾಡಬೇಕು? ಎಲ್ಲೆಲ್ಲೂ ಪರಮಾತ್ಮನನ್ನೇ ಕಾಣು. ಯಾವಾಗ ನೀನು ಈ ಸ್ಥಿತಿಗೆ ಹೋಗ್ತೀಯೋ ಆ ಮೋಕ್ಷ ಸಂಸಾರ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ? ಅದನ್ನು ವಿಜ್ಞಾನ ಅಂತ ಕರೆದರು ಶ್ರೀರಾಮಕೃಷ್ಣರು. ಎಲ್ಲೆಲ್ಲೂ ಪರಮಾತ್ಮನನ್ನು ಕಾಣು. ವಿಜ್ಞಾನ ಈ ಸೈನ್ಸ್ ಅಲ್ಲ, ವೇದಾಂತದ ಭಾಷೆ. ಅದು ಜ್ಞಾನವನ್ನು ಮೀರಿರ್ತಕ್ಕಂಥದ್ದು ವಿಜ್ಞಾನ ಅನ್ನುವಂಥದ್ದು. ಎಲ್ಲೆಲ್ಲೂ ಪರಮಾತ್ಮನನ್ನು ಕಾಣುವಂಥದ್ದು ಅದು ವಿಜ್ಞಾನ. ಹೀಗಾಗಿ ಸನಾತನ ಧರ್ಮದ ಪ್ರಕಾರವೇ ಮೋಕ್ಷ ಪಡ್ಕೊಂಡ ಮೇಲೆ ಮತ್ತೆ ಕೆಳಗೆ ಇಳಿದು ಬಂದು ಬೇರೆಯವರೆಲ್ಲ ಕೂಡ ಮೋಕ್ಷ ಪಡ್ಕೊಳ್ಳೋದಕ್ಕೆ ನೀನು ಸಹಾಯ ಮಾಡಬೇಕು, ಮೋಕ್ಷ ಸಿಕ್ತು ಅಂತ ಅಲ್ಲೇ ಕೂತ್ಕೋಬಾರ್ದು. ಸನಾತನ ಧರ್ಮದ ಒಂದು ಕಾಲಿದೆ ಜಗತ್ತಿಗೆ, ಒಂದು ಕಾಲಿದೆ. ದುರ್ಜನಃ ಸಜ್ಜನೋ ಭೂಯಾತ್, ಸಜ್ಜನಃ ಶಾಂತಿ ಮಾಪ್ನುಯಾತ್, ಶಾಂತೋ ಮುಚ್ಚೇತ ಬಂಧೇಭ್ಯೋ ಮುಕ್ತಶ್ಚ ಅನ್ಯಾನ್ ವಿಮೋಚಯೇತು. ಯಾವತ್ತೂ ನಾವು ಪ್ರಾರ್ಥನೆ ಮಾಡಬೇಕಾದ್ದು, ಸನಾತನ ಧರ್ಮದ ಅನುಯಾಯಿಗಳು ರಾತ್ರಿ ಮಲ್ಕೊಳ್ಳುವ ಪ್ರಾರ್ಥನೆ ಮಾಡಬೇಕಾದಿದೆ, ದುರ್ಜನರು ಸಜ್ಜನರಾಗಲಿ, ಸಜ್ಜನಃ ಶಾಂತಿ ಮಾಪ್ನುಯಾತ್, ಸಜ್ಜನರಿಗೆ ಶಾಂತಿ ಸಿಗಲಿ. ಶಾಂತವು ಮುಚ್ಚೇತ ಬಂಧೇಭ್ಯೋ, ಯಾರು ಶಾಂತಿಯನ್ನು ಪಡ್ಕೊಂಡಿದ್ದಾರೆ ಅವರ ಬಂಧನದಲ್ಲಿರುವವರಿಗೆ ಮುಕ್ತಿ ಸಿಗುವಂತೆ ಮಾಡಲಿ. ಯಾರಿಗೆ ಮುಕ್ತಿ ಸಿಕ್ಕಿದೆಯೋ ಅವರು ಬೇರೆಯವರಿಗೆ ಮುಕ್ತಿ ಸಿಗುವುದಕ್ಕೆ, ಮುಕ್ತಿ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡಲಿ. ಕೊನೆಗೆ ಎಲ್ಲಿಗೆ ಬಂದುಬಿಡ್ತು? ಕೊನೆಗೆ ಬೇರೆಯವರಿಗೆ ಸಹಾಯ ಮಾಡೋದು, ನನಗೆ ಸಿಕ್ತು ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಇದು. ಆದ್ದರಿಂದಲೇ ವಿವೇಕಾನಂದರು ಟೀಚ್ ಉಪನಿಷತ್ಸ್, ಗೋ ಬ್ಯಾಕ್ ಟು ಉಪನಿಷತ್ಸ್. ಇಂಡಿಯಾ ಕೊಟ್ಟಂಥ ಕಾಲ ಏನು ವಿವೇಕಾನಂದರು ಅಂದರೆ, ಗೋ ಉಪನಿಷತ್ ಕಾಲಕ್ಕೆ ವಾಪಸ್ ಹೋಗಿ. ಇಂಥ ಚಿಂತನೆಗಳೇ ಉಪನಿಷತ್ತುಗಳು ತುಂಬ ಇದೆ. ನಿನ್ನನ್ನು ಅಸಾಮಾನ್ಯನನ್ನಾಗಿ ಮಾಡಿಕೊ, ಪ್ರತಿಯೊಬ್ಬ ಮನುಷ್ಯನನ್ನು ಅಸಾಮಾನ್ಯನನ್ನಾಗಿಸು, ಇದೇ ಜೀವನದ ಗುರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.